ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಮನೆಯಲ್ಲಿ ಹಿರಿಯರ ಕೈಯಲ್ಲಿ ನಿರ್ಧಾರ ಇರುವವರೆಗೆ ಮನೆ ಹೊಡೆಯುವುದಿಲ್ಲ. ಮನೆಯಲ್ಲಿ ಎಲ್ಲರೂ ಹಿರಿಯರಾಗಲು ಪ್ರಾರಂಭಿಸಿದಾಗ ಮನೆ ಹೊಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಹೌದಲ್ವ ಸ್ನೇಹಿತರೆ, ನಿಮಗೇನನ್ಸುತ್ತೆ ಈ ವಿಷಯದ ಬಗ್ಗೆ ಅಂತ ಕಮೆಂಟಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡಿ. ಖಂಡಿತವಾಗ್ಲೂ ಸ್ನೇಹಿತರೆ, ಒಂದು ಸಂಸಾರ ಅಥವಾ ಒಂದು ಮನೆ ಅಂತ ಹೇಳಿ ಬಂದಾಗ ವ್ಯವಹಾರ ಮಾಡೋರು ಯಾರಾಗಿರ್ತಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಸಲ ಏನಾಗುತ್ತೆ ಅಂದರೆ ಮನೆಯಲ್ಲಿ ಹಿರಿಯರ ಕೈಲಿ ವ್ಯವಹಾರ ಇದ್ದಾಗ ಮಕ್ಕಳಾಗ್ಬೋದು, ಸೊಸೆ ಆಗ್ಬೋದು, ಯಾರೇ ಆಗ್ಬೋದು ಫ್ಯಾಮಿಲಿಯಲ್ಲಿ, ಸೊ ತುಂಬ ದಿನ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆ ಒಂದು ಸಮಯದಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಆದರೆ ಕೆಲವೊಮ್ಮೆ ಇದೆಲ್ಲ ನಮಗೆ ಅಡ್ಜಸ್ಟ್ ಆಗೋದಿಲ್ಲಪ್ಪ, ಸೊ ನಾವು ಯಾಕೆ ಅವ್ರ ಮಾತು ಕೇಳಬೇಕು? ನಮ್ಮ ಇಷ್ಟ ಬಂದಂಗೆ ನಾವು ವ್ಯವಹಾರ ಮಾಡ್ಕೊಳ್ಳೋಣ, ಅವ್ರದನ್ನು ಅವ್ರು ನೋಡ್ಕೊಳ್ಳಿ ಅಂತ ಹೇಳಿ ಒಂದೇ ಮನೆಯಲ್ಲಿ ತುಂಬಾ ವ್ಯವಹಾರಗಳು ಶುರುವಾದಾಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ಬಿರುಕು ಬಿಡೋಕ್ಕೆ ಶುರುವಾಗುತ್ತೆ. ಹೌದಲ್ವಾ, ಅದು ಚಿಕ್ಕ ಪುಟ್ಟಾಗಿ ಶುರುವಾಗ್ತಾನೆ ಹೋಗುತ್ತೆ, ನಮಗೆ ಗೊತ್ತೇ ಆಗೋದಿಲ್ಲ. ಆದರೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲನೂ ಕೂಡ ಕೈ ಮೀರಿ ಹೋದಾಗ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಈಗ ಮಾಡಬಾರ್ದಿತ್ತು, ಅಥವಾ ಅವರೊಬ್ಬರೇ ವ್ಯವಹಾರ ಮಾಡಿದರೆ, ಮನೆಯಲ್ಲಿ ಎಲ್ಲರೂ ಅವ್ರನ್ನ ಅನುಸರಿಸಿದ್ರೆ ಮನೆ ಇಷ್ಟು ದಿನ ಚೆನ್ನಾಗಿದ್ದಾಗ ಇದ್ಮೇಲೂ ಇರ್ತಿತ್ತಲ್ವ, ನಾವು ಯಾಕೆ ಈ ರೀತಿ ಮಾಡಿದ್ವಿ ಅಂತ ತುಂಬ ಜನ ಫ್ಯಾಮಿಲಿ ಮೆಂಬರ್ಸ್ ಯೋಚನೆ ಮಾಡೋದು ಕೂಡ ಉಂಟು. ಹಾಗಾಗಿ ಸ್ನೇಹಿತರೆ ಹೇಳ್ತಾ ಇರೋದು, ಸೊ ಈ ರೀತಿಯಾಗಿ ಆಗೋದಕ್ಕೂ ಮುಂಚೆನೇ ನಾವು ಸ್ವಲ್ಪ ಜಾಗ್ರತೆ ವಹಿಸಿದರೆ ಸಂಸಾರಗಳು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ವಿಷಯ ಸ್ನೇಹಿತರೆ, ಮನೆಯಲ್ಲಿ ಹಿರಿಯರು ಅಂತ ಇರ್ತಾರೆ ಅಲ್ವಾ, ಖಂಡಿತವಾಗ್ಲೂ ಅವ್ರು ಏನೇ ಮಾಡುವಾಗಲೂ ಕೂಡ ಯೋಚನೆ ಮಾಡೇ ಮಾಡ್ತಾರೆ. ಎಲ್ಲೋ ಕೆಲವೊಮ್ಮೆ ಹೆಡವಿರಬಹುದು, ಅಥವಾ ಯಾವುದೋ ಒಂದು ಪರಿಸ್ಥಿತಿಗೆ ತಿಳ್ಕೊಂಡು ಕೆಲವೊಂದು ವಿಚಾರಗಳಲ್ಲಿ ನಿರ್ಧಾರಗಳನ್ನು ತಗೊಂಡಿರ್ಬೋದು. ಆದರೆ ಆ ಒಂದು ನಿರ್ಧಾರಗಳನ್ನು ತಗೊಳ್ಳೋಕ್ಕೂ ಮುಂಚೆ ಅವರು ತುಂಬಾ ಯೋಚನೆ ಮಾಡಿರ್ತಾರೆ. ಕೆಲವೊಂದು ಪರಿಸ್ಥಿತಿಗಳು ಕೈಮೀರಿ ಕೂಡ ನಡೆದೋಗಿರಬಹುದು. ಅವರ ಪರಿಸ್ಥಿತಿಯಲ್ಲಿ ನೀವಿದ್ದಿದ್ರು ಕೂಡ ನೀವು ಹಾಗೆ ಮಾಡ್ತಾ ಇದ್ರಿ ಅಂತ ದಯವಿಟ್ಟು ಒಮ್ಮೆ ಆದರೂ ಯೋಚನೆ ಮಾಡಿ ಅಂತ ನನ್ನ ರಿಕ್ವೆಸ್ಟು ಅಷ್ಟೇ ಸ್ನೇಹಿತರೆ, ಓಕೆನಾ? ಯಾಕಂದರೆ ಯಾವಾಗಲೂ ಕೂಡ ಎಲ್ಲರೂ ಒಂದೇ ರೀತಿಯಲ್ಲಿ ಇರೋಕ್ಕಾಗಲ್ಲ, ಎಲ್ರಿಗೂ ಸಮಸ್ಯೆಗಳು ಬಂದೇ ಬರುತ್ತೆ. ಆ ಸಮಸ್ಯೆಗಳನ್ನು ನಾವು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀವೋ ಹಾಗೆಯೇ ನಮ್ಮ ಸಂಸಾರ ಕೂಡ ಮುಂದೆ ಹೋಗ್ತಾ ಇರುತ್ತೆ. ಅದರ ಜೊತೆಯಲ್ಲಿ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ತುಂಬ ಚೆನ್ನಾಗಿ ನೋಡ್ಕೋಬೋದು ಅಂತ ನನಗನ್ಸುತ್ತೆ ಸ್ನೇಹಿತರೆ. ಸೊ ನಿಮಗೇನನ್ಸುತ್ತೆ ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡಿ, ಓಕೆನಾ? ಸೊ ಇಷ್ಟು ಹೇಳ್ತಾ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದೇ ರೀತಿಯಾದಂತಹ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ತಮಗಾಗಿ ಖಂಡಿತವಾಗ್ಲೂ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಈ ಒಂದು ರೀತಿಯಾದಂತಹ ವೀಡಿಯೋಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಯಾರಿಗೆಲ್ಲ ಮೋಟಿವೇಟ್ ಅಂತ ಅನಿಸ್ಬೋದು ಅಂತ ನಿಮಗನ್ಸುತ್ತೆ ಅಂಥವ್ರ ಜೊತೆ ಕೂಡ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.